ಶುರು ಆಗ್ಬಿಟ್ಟಿದೆ. ಎಲ್ಲ ಮುಗೀತು ಅನ್ಸುತ್ತೆ, ಇನ್ನು ಹಾರ ಹಾಕೋದೊಂದೇ ಬಾಕಿ. ಹಂಗಂದ್ರೆ ಏನು ಟೆನ್ಷನ್ ಇಲ್ವಲ್ಲ, ಅವ್ರು ಬಂದಿಲ್ಲ ಅನ್ಸತ್ತೆ. ಮುಗಿಯೋ ತನಕ ಮರಿಬಾರ್ದು ಪುಟಾಣಿ. ಈ ಜಯಪ್ರಕಾಶ್ ಯಾರು, ನೋಡಕ್ ಹೆಂಗಿದ್ದಾರೆ ಅನ್ನೋದು ಗೊತ್ತಿಲ್ವಲ್ಲ ನಮ್ಗೆ. ಅಲ್ಲ, ನಾವು ಹುಡ್ಕೋಕ್ಕಿಂತ ಮುಂಚೆ ಅವರು ವಿಡಿಯೋ ಬಗ್ಗೆ ಕೇಳ್ಬಿಟ್ರೆ ಅಥವಾ ಎಲ್ರಿಗೂ ಕಳಿಸ್ಬಿಟ್ರೆ? ದೇವ್ಯಾನಿ, ಈ ವಜ್ರದ ಹಾರ ಹಾಕಿ ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡಿದೆ. ಇನ್ಮೇಲಿಂದ ಅರಸುಮನೆಯ ಶ್ರೇಯಸ್ಸು, ಸಂಪತ್ತು, ಸಂತೋಷ ಎಲ್ಲದಕ್ಕೂ ಪ್ರದ್ಯುಮ್ನಾನೇ ಉತ್ತರಾಧಿಕಾರಿ. ಬಿಡಿ ಮೇಡಮ್, ನನ್ನೇ ಕೇಳ್ಕೊಂಡು ಹೋಗ್ತಾ ಇದ್ದೀರಾ? ಅಲ್ಲ, ಏನಂತ ಹೇಳಿ. ನಾನು ಯಾರಂತ ಗೊತ್ತಿದೆ ತಾನೆ? ಗೊತ್ತು. ವಿಡಿಯೋಲ್ಲಿ ಯಾವ ವಿಡಿಯೋ? ಏನ್ ಹೇಳ್ತಿದ್ದೀರಾ ನೀವು? ಏನು ಗೊತ್ತಿಲ್ದಿರೋ ತರ ಆಡ್ಬೇಡಿ ನೀವು. ಇಲ್ಲ ಮೇಡಮ್, ನಿಜವಾಗ್ಲೂ ನನಗೇನು ಗೊತ್ತಿಲ್ಲ. ವಿಡಿಯೋ ಬಂತು ನಿನ್ ಫೋನ್ಗೆ? ಯಾವ ವಿಡಿಯೋ, ಏನ್ ಹೇಳ್ತಿದ್ದೀರಾ? ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ನನ್ನನ್ನ ಯಾಕೆ ಸುಮ್ಮನೆ ಏನೇನೋ ಪ್ರಶ್ನೆ ಮಾಡ್ತಾ ಇದ್ದೀರಾ? ಆಟ ಆಡ್ಬೇಡ ಜಯಪ್ರಕಾಶ್. ಏನು ಜಯಪ್ರಕಾಶ? ನನ್ನ ಹೆಸರು ಮನೋಜ್. ನಿಜ ಹೇಳು ಜಯಪ್ರಕಾಶ್ ತಾನೇ ನೀನು? ಹೇಳ್ತೀನಿ ಹೇಳ್ತೀನಿ ಮೇಡಮ್. ಮತ್ತೆ ಹೇಳು. ಹೇಳ್ತೀನಿ ಮೇಡಮ್, ಆದ್ರೆ ಚಾಕು, ಆಮ್ರಪಾಲಿ, ನಾನು ಜಯಪ್ರಕಾಶ್ ಅಲ್ಲ ಮೇಡಮ್, ಅವ್ರು ಹೇಳ್ದಾಗೆ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ನಾವ್ ಹೇಳ್ತಿದೀವಿ, ಅವ್ರ ಏನ್ ಹೇಳಿದಾರೋ ಅದನ್ನ ಮಾಡ್ಬೇಡಿ. ಈಗ ಆಗಲ್ಲ ಮೇಡಮ್. ಆಗಲ್ಲ ಅಂದ್ರೆ ಪೊಲೀಸಿಗೆ ಹಿಡ್ಕೊಡ್ತೀವಿ ನಿಮ್ಮನ್ನ. ನೀವ್ ಯಾರನ್ನ ಕರ್ಸಿದ್ರು ಆಗಲ್ಲ ಮೇಡಮ್, ಈಗಾಗ್ಲೇ ತುಂಬಾ ಲೇಟ್ ಆಗಿದೆ. ಏನ್ ಹಾಗಂದ್ರೆ? ಅದು ಯು ಹ್ಯಾವ್ ಎ ಟೆಕ್ಸ್ಟ್ ಮೆಸೇಜ್. ಯು ಹ್ಯಾವ್ ಎ ಟೆಕ್ಸ್ಟ್ ಮೆಸೇಜ್. ಪಾಪಕ್ಕೆ ಪ್ರಾಯಶ್ಚಿತ್ತ ಬೇಡ, ಕನಿಷ್ಠ ಪಾಪ ಪ್ರಜ್ಞೆನೂ ಇಲ್ವಲ್ರಿ ನಿಮ್ ಜನ್ಮಕ್ಕೆ. ನಿಮ್ದು ಒಂದು ಜನ್ಮನ. ಯಾರು ನೀವು? ಯಾಕೆ ನೆನಪಾಗುತ್ತೆ ನಿಮ್ಗೆ? ನಮ್ಮಂತ ಎಷ್ಟ್ ಜನರ ಜೀವನನ ಹಾಳು ಮಾಡಿದಿರೋ, ಎಷ್ಟು ಜನರ ಮನೆ ಹೊಡೆದಿದ್ದೀರೋ ಏನೋ. ಎಷ್ಟು ಬೇರೆ ಮನೆ ಮಕ್ಕಳನ್ನ ತಿನ್ಕೊಂಡ್ ಬಿಟ್ಟಿದ್ದೀರಾ? ಹಲೋ ಮಿಸ್ಟರ್, ಬಾಯಿಗೆ ಬಂದಂಗ ಮಾತಾಡ್ಬೇಡಿ. ಇದು ಯಾರ ಮನೆ ಅಂತ ಗೊತ್ತಾ ನಿಮ್ಗೆ? ಗೊತ್ತಿಲ್ದ ಏನು, ನಮ್ ಮಗನ್ನ ಕೊಲೆ ಮಾಡಿರೋರ್ ಮನೆ ಇದು. ಪೃಥ್ವಿ ತಂದೆ ತಾಯಿ ನಾವು. ನನ್ನ ಹೆಸರು ಜಯಪ್ರಕಾಶ್ ವಿದ್ಯಾಪೀಠ. ಇವಳು ನನ್ನ ಹೆಂಡತಿ ಪಲ್ಲವಿ. ನನ್ನ ಮಗ ಪೃಥ್ವಿ. ಆ
ಮಾಡ್ತೀರ ನಂದೇ ತಪ್ಪು. ಸಾಕಪ್ಪ ನಾಟಕ ನಿಂದು, ಮಾಡೋದ್ ಯಾರು ಅನಿಸ್ಕೊಳ್ಳೋದ್ ಯಾರು? ಬೆಕ್ಕು ಮೊಸರು ತಿಂದು ಮೇಕೆ ಮೂತಿ ಒರ್ಸಂಗ ಆಯ್ತು. ನೋಡಿ ಬಾಯಿಗೆ ಬಂದಾಗ ಮಾತಾಡ್ಬೇಡಿ. ನನ್ ಮಕ್ಳ ಬಗ್ಗೆ ಮಾತಾಡೋದಕ್ಕೆ ಯಾರೇ ನಿಮ್ಗೆ ಅಧಿಕಾರ ಕೊಟ್ಟಿದ್ದು? ಓಹೋ, ನೀವೇನಾ ಈ ಮಕ್ಳನ್ನ ಎತ್ತಿರೋ ಮಹಾತಾಯಿ? ಅದೇನು ಅಂತ ಬುದ್ಧಿ ಸಂಸ್ಕಾರ ಕೊಟ್ಟು ಬೆಳೆಸಿದಿರೋ ಇವ್ರನ್ನ ನೀವು? ನೋಡಿ, ಅವನು ಇದಕ್ಕೆಲ್ಲ ಕಾರಣ ಇರ್ಬೋದು, ಆದ್ರೆ ನನ್ನ ಮಗಳು ಯಾವ ತಪ್ಪನ್ನು ಮಾಡಿಲ್ಲ. ಯಾರು ಇವಳ? ನಮ್ಮ ಮನೆ ಅಂಗಳದಲ್ಲಿ ಹಾವಾಗ್ಬಿಟ್ಟಿದ್ದಾಳೆ ಇವಳು. ಇವಳಿಲ್ಲ ಅಂದಿದ್ರೆ ನನ್ ಮಗ ಇನ್ನೂ ನಗ್ನಗ್ತ ನಮ್ ಕಣ್ಣು ಮುಂದೆ ಓಡಾಡ್ಕೊಂಡಿರ್ತಾ ಇದ್ದ. ನನ್ ಮಗನ್ನ ತಿನ್ಕೊಂಡ್ಬಿಟ್ಲು ಪಾಪಿ ಇವಳು. ನೋಡಿ, ದಯವಿಟ್ಟು ಅಕ್ಕನ ಬಗ್ಗೆ ಹಾಗೆ ಮಾತಾಡ್ಬೇಡಿ ಪ್ಲೀಸ್. ಯಾಕೆ ಮಾತಾಡ್ಬಾರ್ದು? ನನ್ ಮಗ ಬಂಗಾರ ದೊಡ್ಡವನು, ಹಳ್ಳಿಯಿಂದ ಬೆಂಗಳೂರಿಗೆ ಬಂದವನು. ಒಂದ್ ಮಾತ ಗೊತ್ತಿಲ್ಲ, ಒಂದ್ ಕಪಡ ಗೊತ್ತಿಲ್ಲ ಅವನಿಗೆ. ಇವ್ರು ಸಿಕ್ಲಲ್ಲ ಸುಪ್ನಾತೆ, ನನ್ ಮಗ ಒಂದೇ ರಾತ್ರಿಗೆ ಕೈ ಬಿಟ್ಟು ಹೋದ. ಇವಳು ಅವನನ್ನ ತಿನ್ಕೊಂಡ್ಬಿಟ್ಲು. ನನಗೆ ಬರ್ತಾ ಇರೋ ಕೋಪಕ್ಕೆ ಇವಳನ್ನ ಕತ್ತಿಸಕ್ ಸಾಯಿಸ್ಬೇಕನ್ಸುತ್ತೆ. ದಯವಿಟ್ಟು ನನ್ನ ಮಾತು ಕೇಳಿ ಪ್ಲೀಸ್. ನಮ್ ಬೆನ್ನೆ ಗಂಟಿರೋ ಶನಿ ಕಣೆ ನೀನು. ನೋಡಿ, ಈ ಗಲಾಟೆ ಮಾಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಇಷ್ಟಕ್ಕೂ ಯಾವ್ದು ಬೇಕು ಅಂತ ನಡೆದಿಲ್ವಲ್ಲ. ಆಕ್ಸಿಡೆಂಟ್ ಆಗಿತ್ತು, ಅದ್ ನಿಮಗೂ ಗೊತ್ತು. ನಮ್ಮ ಮನೆ ಮಗಳ ಕಾಲು ಹೋಗಿದೆ. ಆವತ್ತು ಆಕ್ಸಿಡೆಂಟ್ ಆದ ದಿನ ನನ್ನ ಮಗನ ದೇಹ ಮಾತ್ರ ಸತ್ತೋಯ್ತು. ಆದ್ರೆ ಯಾವತ್ತು ನನ್ ಮಗ ನಿಮ್ ಮಗಳನ್ನ ನೋಡಿತ್ತು ಮಾತಾಡ್ತಿತ್ತು, ಆವತ್ತೇ ನನ್ ಮಗನ ಮನ್ಸನ್ನ ಸಾಯಿಸ್ಬಿಟ್ಲು ಇವಳು. ಅದ್ ಯಾವ ರಾಕ್ಷಸಿ ಮಗಳು ಅಂತ ಹೆತ್ತಿದ್ರು ಇವಳನ್ನ? ಒಂದ್ ಚೂರು ಕರುಣೆ ತೋರಿಸ್ತಿಲ್ಲ ಇವಳು. ಪ್ರೀತಿ ತೋರಿಸ್ತೀನಿ ಅಂತ ವಿಷ ತಿನ್ನಿಸ್ಬಿಟ್ಲು ನನ್ ಮಗನಿಗೆ. ನಮ್ಗ್ ವಯಸ್ಸಾದಾಗ ನಮ್ ಮಗ ನಮ್ಮನ್ನು ನೋಡ್ಕೊತಾನೆ ಅಂತಿದ್ವಿ, ಈಗ ನಮ್ಮನ್ನ ನೋಡ್ಕೊಳ್ಳೋರು ಯಾರು? ಇದ್ದೋನು ಒಬ್ಬ ಮಗ, ನಾಳೆ ನಾವು ಸತ್ರ ನಮ್ ಹೆಣಕ್ಕೆ ಬೆಂಕಿ ಇಡೋರು ಯಾರು? ಪರಿಸ್ಥಿತಿ ತಂದಿದ್ದೀರಲ್ಲ ನಮ್ಗೆ, ನಿಮ್ ಇಡೀ ಮನೆ ಉದ್ಧಾರ ಆಗೋಲ್ಲ. ನಮ್ ಮಗನ ಕಿತ್ಕೊಂಡು ದಿನ ಕಣ್ಣೀರ್ ಹಾಕೋ ತರ ಮಾಡಿದಿರಲ್ಲ ನೀವು, ಒಂದಿನ ನೀವು ನಿಮ್ ಮಗನ ಕಳ್ಕೊತೀರ. ಯಾರಾದ್ರೂ ಬಂದು ನಿಮ್ ಮಗನ್ನು ನಿಮ್ಮಿಂದ ಕಿತ್ಕೋತಾರೆ. ಸಂಕಟದಲ್ಲಿರೋ ಅಪ್ಪ ಹಾಕ್ತಿರೋ ಶಾಪ ಇದು, ನಿಮ್ಮನ್ನ ತಟ್ಟದೆ ಬಿಡೋಲ್ಲ. ಹೌದು, ನಿಮ್ ಇಡೀ ಮನೆ ಸರ್ವನಾಶ ಆಗುತ್ತೆ. ಅಕ್ಕ ಸಮಾಧಾನ ಮಾಡ್ಕೊ ಪ್ಲೀಸ್.